ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ರಾಯಚೂರಿನ ಜಂಬಲ್ದಿನಿ ರಂಗಮಂದಿರದಲ್ಲಿ ಡಾಕ್ಟರ್ ಫಗು ಹಳ್ಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಫಗು ಹಳ್ಳಕಟ್ಟಿಯವರು ವಚನ ಸಾಹಿತ್ಯದ ಸಂಗ್ರಹಣೆ ಮಾಡದೇ ಇದ್ದಿದ್ದರೆ ನಾವ್ಯಾರೂ ವಚನ ಸಾಹಿತ್ಯವನ್ನು ಓದಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವರೊಬ್ಬ ವಚನ ಗುಮ್ಮಟದಂತೆ ಇದ್ದರು ಎಂದು ಬಿಎಂ ಶ್ರೀಕಂಠಯ್ಯನವರು ಅವರನ್ನು ಹೊಗಳಿದ್ದರು. ಅಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರು ಹಳಕಟ್ಟಿಯವರು ಆಗಿದ್ದರು ಎಂದು ತಿಳಿಸಿದರು. ಅವರ ಜೀವನ ಚರಿತ್ರೆ ಮತ್ತು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಅವರು ಏನೇನು ಕ್ರಮಗಳನ್ನು ತೆಗೆದುಕೊಂಡ ಬಗ್ಗೆ ಸವಿಸ್ತಾರವಾಗಿ ನಿರ್ಮಿಸಿದ್ದಾರೆ. ಅವರಂತ ಮಹಾನ್ ವ್ಯಕ್ತಿ ಅವರೇನಾದರೂ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಅಥವಾ ಸಂಗ್ರಹಣೆ ಮಾಡದೇ ಇದ್ದಲ್ಲಿ ನಾವು ವಚನ ಸಾಹಿತ್ಯವನ್ನು ಓದಲಿಕ್ಕೆ ನಮಗೆ ಅದು ಸಿಗ್ತಾ ಇಲ್ಲ. ಹಳಕಟ್ಟಿಯವರು ಅಂದರೆ ಪಂಜೀರಪ್ಪ ದುರ್ಗಸಪ್ಪ ಹಳಕಟ್ಟಿಯವರು, ಅದಕ್ಕೆ ನಾವು ಚೆನ್ನಾಗಿ ಹೋಗು ಹಳಕಟ್ಟಿ ಅಂತ ಹೇಳ್ತೀವಿ. ಈ ಮುಂಚೆ ಅವರು ಈಗಿನ ವಿಜಯಪುರ ಜಿಲ್ಲೆ ಇದೆ, ಬಿಜಾಪುರ ಜಿಲ್ಲೆ ಅಂತ ಇತ್ತು. ಬಿ ಎಂ ಶ್ರೀಕಂಠಯ್ಯವರನ್ನು ಖ್ಯಾತ ಸಾಹಿತಿಗಳು ಬಿ ಎಂ ಶ್ರೀಕಂಠಯ್ಯವರು ಆ ಸಂದರ್ಭದಲ್ಲಿ ಮಾಡಬ ಆಚರಣೆ ಆದ ನಂತರ ಬಿಜಾಪುರದ ಪ್ರಸಿದ್ಧವಾದಂಥ ಗೋಲಗುಂಬದವನ್ನು ನೋಡಬೇಕು ಅಂತ ಕೇಳಿದರು. ಆ ಸಂಘಟನೆ ಆ ಸಂದರ್ಭದಲ್ಲಿ ಬಿ ಎಂ ಶ್ರೀಕಂಠಯ್ಯವರು ಒಂದೇ ಒಂದು ಹೇಳ್ತೀವಿ ಅಂತ ಅಂದರೆ ಗೋಲಗುಂಬವನ್ನು ನಾನು ನೋಡ್ತೀನಿ ಅಂದರೆ ನಾನು ಬಿಜಾಪುರದ ವಚನಗುಮ್ಮಟವನ್ನು ನೋಡಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ್, ತಹಶೀಲ್ದಾರ್ ರಾಜಶೇಖರ್, ರುದ್ರಮುನಿ, ಡಾಕ್ಟರ್ ದತ್ತಾತ್ರೇಯ, ವೀರಪ್ಪನಗೌಡ ಇಟಗಿ, ರಾಚನಗೌಡ, ಅಯ್ಯಪ್ಪ ಹುಡ, ಮುರಳೀಧರ್ ಕುಲಕರ್ಣಿ ಸೇರಿದಂತೆ ಇತರರು ಇದ್ದರು.